ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಸೊಂಡೇಕೊಪ್ಪ ನೆಲಮಂಗಲ ಮೇನ್ ರೋಡ್ ಬೆಂಗಳೂರು, ಈ ಆಶ್ರಮಕ್ಕೆ ಇವತ್ತು ಭೇಟಿ ನೀಡಿದ್ವಿ. ಇಲ್ಲಿರುವಂಥ ಸೌಕರ್ಯ ಆಗಿರ್ಬೋದು ಅಥವಾ ಕುಂದು ಕೊರತೆಗಳಾಗಿರ್ಬೋದು, ಎಲ್ಲ ಮಾಹಿತಿಯನ್ನು ಕೂಡ ಈ ಆಶ್ರಮ ನಡೆಸುತ್ತಿರುವ ಜನಸ್ನೇಹಿ ಯೋಗೇಶ್ವರಿಂದನೇ ತಿಳ್ಕೊಳ್ಳೋಣ, ಬನ್ನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಸೋಮು ಫೋಟೋ ವರ್ಡ್ಸ್ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್, ಜನಸ್ನೇಹಿ ನಿರಾಶ್ರಿತರಾಶ್ರಮ ನೆಲಮಂಗಲ ಸೊಂಡೇಗುಪ್ಪ. ನಾನೊಬ್ಬ ಟ್ಯಾಕ್ಸಿ ಚಾಲಕನಾಗಿ ಅನಾಥರು, ನಿರ್ಗತಿಕರು, ಅಸಹಾಯಕರನ್ನು ಕರ್ಕೊಂಡು ಬಂದು ಇಲ್ಲಿ ನಮ್ಮ ಒಂದು ಸೊಂಡೇಗುಪ್ಪದಲ್ಲಿರ್ತಕ್ಕಂಥ ಆಶ್ರಮದಲ್ಲಿ ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬನ್ನಿ, ನಮ್ಮ ಆಶ್ರಮ ಹೇಗಿರ್ಬೋದು, ಒಬ್ಬ ಟ್ಯಾಕ್ಸಿ ಡ್ರೈವರ್ ನಿರ್ಮಿಸಿರ್ತಕ್ಕಂಥ ಒಂದು ಆಶ್ರಮ ಹೇಗಿರ್ಬೋದು ಅನ್ನೋ ತುಂಬ ಜನಕ್ಕೆ ಒಂದು ಕುತೂಹಲ ಇದೆ. ಕಂಪ್ಲೀಟ್ ಈ ವಿಡಿಯೋ ನೋಡಿದವ್ರಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನಮ್ಮ ಆಶ್ರಮದೊಳಗಡೆ ಏನೇನಿದೆ, ಹೇಗಿದೆ, ಮತ್ತು ಇದು ಸರ್ಕಾರದ ಅನುದಾನಗಳನ್ನ ತೊಗೊಂಡು ಮಾಡ್ತಿದ್ದೀವ ಅಥವಾ ನಾನೇ ಸಂಪಾದನೆ ಮಾಡಿ ಮಾಡ್ತಿದ್ದೀವ ಅಥವಾ ಜನಗಳ ಸಪೋರ್ಟಿಂದ ಮಾಡ್ತಿರೋದಾ. ಸೊ ಪ್ರತಿಯೊಂದು ವಿವರಣೆಯನ್ನು ಈ ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ನೋಡೋರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಈಗ ನೀವು ಬರ್ಬೋದು, ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಒಳಗಡೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ಮೊದಲನೇದಾಗಿ ನಮ್ಮ ನಿರಾಶ್ರಿತರ ಆಶ್ರಮದ ಒಳಗಡೆ ಬಂದ ತಕ್ಷಣ ನಿಮಗೆ ಸಿಗುವಂಥದ್ದು ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ವಿಗ್ರಹ. ಸೊ ಇಲ್ಲಿ ಮೊದಲನೇದಾಗಿ ನಾವು ನಮ್ಮ ಕಷ್ಟಗಳನ್ನು, ನೋವುಗಳನ್ನು, ದುಃಖಗಳನ್ನು ಇವರಲ್ಲಿ ನಾವು ಬೇಡ್ಕೊಳ್ಳೋಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಯಾಕಂತ ಹೇಳಿದ್ರೆ ಕಲಿಯುಗದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಶನೇಶ್ವರ ಸ್ವಾಮಿಯ ದೇವಸ್ಥಾನಗಳು, ಕೋಟ್ಯಾಂತರ ದೇವಸ್ಥಾನಗಳಿದೆ, ಲಕ್ಷಾಂತರ ಜನ ಭಕ್ತಾದಿಗಳಿದ್ದಾರೆ. ಬಟ್ ನಿಜವಾಗ್ಲೂ ಒಂದು ಶ್ರೀ ಶನೇಶ್ವರ ಸ್ವಾಮಿಯ ದೇವಸ್ಥಾನ ಕಲಿಯುಗದಲ್ಲಿ ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ಏಕೈಕ ದೇವಸ್ಥಾನ ಅದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ. ಸೊ ಇದುವರೆಗೂ ಕೂಡ ಯಾವ ಆಶ್ರಮದಲ್ಲೂ ಕೂಡ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಆಗಿರೋದು ನಾನೆಲ್ಲೂ ಕೂಡ ಕೇಳಿಲ್ಲ. ನಾನು ಗೊತ್ತಿರೋ ಮಟ್ಟಿಗೆ ಎಲ್ಲೂ ಕೂಡ ನನಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಬನ್ನಿ, ನಮ್ಮ ಆಶ್ರಮದ ಒಳಗಡೆ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡಿಸೋದಕ್ಕೆ ತುಂಬ ಇಷ್ಟಪಡ್ತೀನಿ. ಮೊದಲನೇದಾಗಿ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್. ಟ್ರಸ್ಟ್ ಅಂದರೆ ಒಂದು ನಂಬಿಕೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ನೊಂದಂಥವ್ರಿಗೆ, ಅಸಹಾಯಕರಿಗೆ, ಅನಾಥರಿಗೆ ಒಂದು ಮಾರ್ಗದರ್ಶನ ನೀಡಬೇಕು, ಅವರಿಗೆ ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮವನ್ನು ತೆರೆದು 4 ವರ್ಷ ಆಗಿದೆ. ಈ 4 ವರ್ಷದಲ್ಲಿ ಯಾವುದೇ ಅನುದಾನಗಳಿಲ್ಲದೆ, ಯಾವುದೇ ಸಂಘ ಸಂಸ್ಥೆಗಳ ನೆರವಿಲ್ಲದೆ, ಯಾವುದೇ ಗಣ್ಯ ವ್ಯಕ್ತಿಗಳ ಸಹಕಾರ ಇಲ್ಲದೆ, ನಮ್ಮ ಆಶ್ರಮದ ಹೆಸರಲ್ಲಿ ಟೆಲಿಕಾಲಿಂಗ್ ಮಾಡದೆ, ನಮ್ಮ ಆಶ್ರಮದ ಹೆಸರಲ್ಲಿ ಎಲ್ಲೂ ಓಮಿನಿ ಕಳಿಸಿ ಕಲೆಕ್ಷನ್ ಮಾಡದೆ, ಕೇವಲ ಕನ್ನಡಿಗರು ಅಂದರೆ ಕರ್ನಾಟಕದ ಹೃದಯ ಸ್ನೇಹಿತರ ಒಂದು ಸಪೋರ್ಟಿಂದ ಈ ಒಂದು ಅದ್ಭುತವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಈಗ ಒಂದು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ, ಹೇಗಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ನಮ್ಮ ಆಶ್ರಮದ ಬಗ್ಗೆ ಒಂದು 20-30% ಒಳ್ಳೆತನ ಮಾತಾಡಿದ್ರೆ, ಇನ್ನೊಂದು 20-30% ತುಂಬ ವಿಭಿನ್ನವಾಗಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಕಮೆಂಟ್ ಮಾಡೋರಿಗೆಲ್ಲ ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯೋಗ್ಯತೆ ಇದ್ರೆ ಆ ಕೆಲಸ ಮಾಡಿ, ಸಾಧ್ಯವಾಗದಿದ್ರೆ ಮಾಡುವಂಥವ್ರಿಗೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಆ ಥರ ಡೌಟ್ ಇದ್ರೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗಲ ಸೊಂಡೇಗುಪ್ಪದಲ್ಲಿದೆ, ನೀವು ಬನ್ನಿ, ನಿಮಗೆ ಗೊತ್ತಾಗತ್ತೆ ಸತ್ಯತೆ. ಸೊ ಇದು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಅಡಿಗೆ ಕೋಣೆ, ಅಂದರೆ ಪ್ರಸಾದ ಮಾಡುವಂಥ ಜಾಗ. ಇಲ್ಲಿ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನಾವು ಅನಾಥರು, ನಿರ್ಗತಿಕರು ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ, ಅವನ್ನ ದೇವ್ರ ಮಕ್ಕಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಪ್ರಸಾದ ಕೋಣೆ, ಇಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಪ್ರಮಾಣದಲ್ಲಿ ಸ್ವಲ್ಪ ಐಟಮ್ಗಳನ್ನ ಜೋಡಿಸಿಟ್ಟಿದ್ದೀವಿ. ಸೊ ಇದಿಷ್ಟು ಕೂಡ ಎಲ್ಲ ಕರ್ನಾಟಕದ ನನ್ನ ವಿಡಿಯೋಗಳನ್ನು ಫಾಲೋ ಮಾಡುವಂಥವ್ರು ತಂದುಕೊಟ್ಟಿರುವಂಥದ್ದು. ಪ್ರತಿದಿನ ಇಲ್ಲಿ 220 ಜನ ಊಟ ಮಾಡಬೇಕಾಗಿದೆ. ನಿಮ್ಮೆಲ್ಲರೂ ಸಹಕಾರ, ಪ್ರೀತಿ ಇದ್ರೆ ಮಾತ್ರ ಅದನ್ನು ನಾನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಆಶ್ರಮದಲ್ಲಿ ಬರೀ ಅಕ್ಕಿ ಒಂದು ಇದ್ಬಿಟ್ರೆ ಸಾಕಾಗಲ್ಲ, ಖಾರಪುಡಿ, ಎಣ್ಣೆ, ಜೀರಿಗೆ, ಮೆಣಸು, ಗ್ಯಾಸು ಪ್ರತಿಯೊಂದು ಬೇಕಾಗುತ್ತೆ. ದಯಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತೀರಾ, ಇನ್ನೊಬ್ಬರಿಗೆ ಶೇರ್ ಮಾಡಿ. ನಿಮ್ಮ ಕೈಲಾದರೆ, ನಿಮ್ಮ ಕೈಲಾದಷ್ಟು ನಮ್ಮ ಒಂದು ನಿರಾಶ್ರಿತರ ಆಶ್ರಮಕ್ಕೆ ತಂದುಕೊಟ್ರೆ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳು ಒಂದೊತ್ತಿನ ಪ್ರಸಾದ ತಿನ್ನೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೂ ಕೆಲವರು ಮಾತಾಡ್ಕೋತಾರೆ, ಸರ್ ಯಾವ ಥರ ಅಂತೇಳಿದ್ರೆ, ಸರ್ ಚೆನ್ನಾಗಿರೋರನ್ನ ಕರ್ಕೊಂಡೋಗಿ ಇಟ್ಕೊಂಡು ಆಶ್ರಮ ನಡೆಸ್ತಾರೆ. ಅವ್ರು ಹೇಳೋದಕ್ಕೆ ಈಸಿ, ಇಲ್ಲಿ ನೋಡೋದಕ್ಕೆಲ್ಲ ಚೆನ್ನಾಗೇ ಕಾಣುತ್ತೆ. ಯಾಕೆಂದ್ರೆ ಪ್ರತಿದಿನ ಅವರನ್ನು ನಾವು ಅಷ್ಟು ಪ್ರೀತಿಯಿಂದ, ಗೌರವದಿಂದ ನೋಡ್ತಿರ್ಬೇಕಾದ್ರೆ ಅವ್ರಿಗೆಲ್ಲ ಹಂಗೆ ಅನ್ಸುತ್ತೆ. ಬಟ್ ಇಲ್ಲಿ ರಿಯಾಲಿಟಿ ಗೊತ್ತಾಗಬೇಕಲ್ವಾ? ಸೊ ಒಬ್ಬೊಬ್ಬರ ಸಮಸ್ಯೆ ಏನಿದೆ, BP, ಶುಗರು, ಏಡ್ಸು, HIV, ಕುಷ್ಠರೋಗ, ಈ ಥರ ರೋಗಿಗಳನ್ನ ಕರ್ಕೊಂಡ್ಬಂದು ಸಾಕೋದು ಅಷ್ಟು ಈಸಿ ಇಲ್ಲ. ಸುಮಾರು ಜನ ಕಮೆಂಟಲ್ಲಿ ಕೇಳ್ತೀರಾ, ಯಾಕಂದರೆ ಪ್ರತಿಯೊಬ್ಬರಿಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರ ಸಮಸ್ಯೆನೂ ಒಂದೊಂದು ಥರ ಇದೆ. ನೋಡ್ಬೋದು ಇಲ್ಲಿ ಇವ್ರ ಹೆಸರು ತುಳಸಿ ಅಮ್ಮ ಅಂದ್ಬಿಟ್ಟು, ಇವ್ರಿಗೆ ನಡೆಯೋದಕ್ಕೂ ಆಗಲ್ಲ, ಯಾಕಂದರೆ ಕಾಲು ಗ್ಯಾಂಗ್ರೀನ್ ಆಗಿ ಕಂಪ್ಲೀಟ್ಲಿ ಕೊಳ್ತೋಗಿದೆ. ಸೊ ಇವ್ರಿಗೆ ನೋಡ್ಬೋದು, ಅಸ್ಸಾಂ ಮೂಲದವರು, ಎಲ್ಲ ವಯಸ್ಸಾಗಿರುವಂಥವ್ರು, ಎಲ್ಲ 60 ವರ್ಷ, 70 ವರ್ಷ, 100 ವರ್ಷ ಇರೋವಂಥವ್ರು ಇದ್ದಾರೆ. ನೋಡ್ಬೋದು ಇವ್ರನ್ನೂ ನೋಡ್ಬೋದು, ಇವ್ರಿಗೂ ಕಾಲು ಗ್ಯಾಂಗ್ರೀನ್ ಆಗಿದೆ, ಇವರು ಮೆಂಟಲಿ ಅಪ್ಸೆಟೆಡು, ಅವರಿಗೆ ವಯಸ್ಸಾಗಿದೆ. ಇವರು ಗಂಡ ಹೆಂಡತಿ ಇಬ್ಬರು, ಮಕ್ಕಳೇ ತಗೊಂಡು ರೋಡ್ ಬಿಸಾಕಿರೋದು. ಇವರು ಫೈನಲ್ ಆಗಿ ನೋಡಿ, ಫುಲ್ಲು ಸುಸ್ತಾಗಿ, ವೀಕಾಗಿ, ತುಂಬ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಎಲ್ಲ ರೋಗವನ್ನು ನಿಮ್ಮ ಹತ್ರ
ನಾವು ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ನಮಗೂ ಕೂಡ ಒಂದು ಕೆಲವೊಂದು ಗೋಪ್ಯತೆಯನ್ನು ಕಾಪಾಡಲೇಬೇಕಾಗತ್ತೆ. ಸೊ ನೋಡ್ಬೋದು, ಪ್ರತಿಯೊಬ್ಬರ ಕಷ್ಟವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಸರ್ಕಾರದ ಅನುದಾನಗಳಿದೆ, ಯಾವುದೇ ಸಪೋರ್ಟ್ ಇಲ್ಲದೆ ಈ ಕೆಲಸ ಮಾಡೋದಕ್ಕೆ ಎಷ್ಟು ಕಷ್ಟ ಅನ್ನೋದು ನನಗೆ ಮಾತ್ರ ಗೊತ್ತು. ಈ ಅಮ್ಮ ಕೂತಿದ್ದ ಜಾಗದಿಂದ 1.5 ವರ್ಷ ಆಯಿತು, ಕೂತಿದ್ದ ಜಾಗದಿಂದ ಎದ್ದಿಲ್ಲ. ಎದ್ದಿದಾರಮ್ಮ? 1.5 ವರ್ಷದಿಂದ ಈ ಅಮ್ಮ ಎದ್ದಿಲ್ಲ, ಆಯ್ತಾ? ಆದರೆ ಇದ್ಯಾರಿಗೂ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇದೆ. ರಂಗಪ್ಪ ಅಂದ್ಬಿಟ್ಟು ಇವತ್ತು ಇವ್ರು ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ರು, ಇವತ್ತೇನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿ. ನಾವು ಪ್ರತಿಯೊಬ್ಬರನ್ನ ಕಮೆಂಟ್ ಮಾಡೋದು ತುಂಬ ಈಸಿ. ಯಾಕೆ ಅಂದರೆ ನಮ್ಮ ನ್ಯಾಲಿಗೆಗೆ ಮೂಳೆ ಇಲ್ಲ, ಹಾಗಾಗಿ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಬಟ್ ಒಬ್ಬರ ಬಗ್ಗೆ ಮಾತಾಡಬೇಕು ಅಂದರೆ ತಿಳ್ಕೊಬೇಕು ಫಸ್ಟು, ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಕಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಣ್ಣವರೇ, ಇಲ್ಲಿಗೆ ಬಂದು ಎಷ್ಟು ದಿನ ಆಯಿತು? ಹೇಗಿದ್ದೀರಾ? 6-7 ತಿಂಗಳ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಕೆಲಸ ಮಾಡ್ತಿದ್ದೀರಾ? ಈಗ ನನ್ನ ಕೈಯಾಗಿದ್ದು ಏನಾದರೂ ಒಂದು ಕೆಲಸ ಮಾಡ್ಕೊಂಡು. ಏನು ಪ್ರಾಬ್ಲಮ್ ಇದೆ ನಿಮಗೆ? ಅದೇ ಇದು ಕಿಡ್ನಿ ಎತ್ಕೊಂಡಿದೆ. ಹಾಂ, ಮನೆಯವರು ಜಮೀನಿಗೋಸ್ಕರ ಇಲ್ಲ, ಆರೋಗ್ಯವಾಗಿದೆ. ಹಾಂ, ಇವಾಗ ಸಾಕಷ್ಟು ಜನ ನಮ್ಮ ಆಶ್ರಮದಲ್ಲಿ, ತುಂಬ ಜನ ನಮಗೆ ಪರ್ಸ್ನಲ್ಲಾಗಿ ಕೆಲವೊಬ್ಬರು ಆಗದೇ ಇರೋರು, ಕೈಲಾಗದಿದ್ದವರು, ಕೈಲಾಗಿ ಮಾಡೋಕ್ಕಾಗದಿರೋರು ಹೇಳ್ತಾರೆ ಆಶ್ರಮದಲ್ಲೆಲ್ಲ ಚೆನ್ನಾಗಿರೋರನ್ನ ಇಟ್ಕೊಂಡವ್ರೆ ಅಂತ. ಅಂದರೆ ಚೆನ್ನಾಗಿ ಕೈಕಾಲೆಲ್ಲ ಗಟ್ಟಿಮುಟ್ಟಾಗಿರೋರು. ಇಲ್ಲಿರೋರ ಪರಿಸ್ಥಿತಿ ಪ್ರತಿಯೊಬ್ಬರದ್ದು ಹೇಗಿದೆ? ಒಬ್ಬೊಬ್ಬರದ್ದು ಅಂತಾರ. ಹಾಂ, ಯಾರಿಗಾರ ಗೊತ್ತಾ ಅದು? ಪ್ರತಿದಿನ ನಾವು ಎಷ್ಟು ಅನುಭವಿಸ್ತೀವಿ ಅಂತ ಯಾರಿಗಾರ ಗೊತ್ತಾ? ಹೊರಗಿರೋರಿಗೆ ನಾವು ಮೆಡಿಸನ್ಗೆ ಎಷ್ಟು ಕಷ್ಟಪಡ್ತೀವಿ ಅಂತ ಗೊತ್ತಾ ಅವ್ರಿಗೆ? ಸೊ ಏನಂದರೆ ತುಂಬ ಬೇಜಾರಾಗುತ್ತೆ ಅಣ್ಣ. ಇವ್ರ ಹೆಸರು ರಾಜಣ್ಣ ಅಂದ್ಬಿಟ್ಟು, ಬನ್ನಿ ಅಣ್ಣ. ಅಣ್ಣ, ಇವ್ರು ಬಂದಾಗ ಕೈ ಇಷ್ಟು ದಪ್ಪ ಎಷ್ಟು ದಪ್ಪ ಇತ್ತಣ್ಣ? ಎಷ್ಟಿತ್ತಣ್ಣ ಹುಳ? 1.5 ಕೆಜಿ ಹುಳ. ಇವತ್ತು ಹೇಗಿದೆ ಕೈ? ಅಂದರೆ ಇದು ಜನಸ್ನೇ ಯೋಗೇಶ್ ಮಾಡ್ತಿದ್ದಾರೆ ಕೆಲಸ ಅಲ್ಲ, ಭಗವಂತನ ಒಂದು ಆಶೀರ್ವಾದ, ಭಗವಂತನ ಒಂದು ನಿರ್ಣಯ, ಜನಗಳ ಸಪೋರ್ಟು, ಪ್ರೀತಿಯಿಂದ ಇವತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಇವನ ಹೆಸರು ಶಿವು ಅಂದ್ಬಿಟ್ಟು. ಸೊ ಇವನೊಂದು ವಿಡಿಯೋ ಎಲ್ಲರೂ ನೋಡಿರ್ತಾರೆ, ಆಲ್ಮೋಸ್ಟ್ ನಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತಾನೆ ಇರ್ತಾರೆ. ಅವನು ಮೆಂಟಲಿ ಅಪ್ಸೆಟೆಡ್, ಸರಿನಾ? ಸೊ ಈ ಥರ ಇರೋರನ್ನ ನಾವು ರೆಡಿ ಮಾಡಿದ್ದೀವಿ. ಈಗ ಅವನ ಮೆಂಟಲಿ ಅಪ್ಸೆಟೆಡ್ ಅಲ್ಲ, ಈಗ ನಾವೇನು ಹೇಳಿದ್ರು ಅರ್ಥ ಮಾಡ್ಕೋತಾನೆ, ರಿಯಾಕ್ಷನ್ ಮಾಡ್ತಾನೆ ಚೆನ್ನಾಗಿ. ಎಲ್ಲ ನನ್ನ ಎಲ್ಲ ನೋಡ್ಕೊತಾ ಇದ್ದಾರೆ. ಏನು ನನಗೇನು ತೊಂದರೆ ಇಲ್ಲ. ಇವರಿದ್ದು ನನಗೆ ಎಲ್ಲನೂ ಕರ್ಕೊಂಡು ಹೋಗ್ತಾರೆ. ಎಲ್ಲ ಆಸ್ಪತ್ರೆ ಬಿದ್ದಿದ್ದು, ಎಲ್ಲ ದಾರಿ ಬಿದ್ದು ಕರ್ಕೊಂಬಂದು ಸೇವೆ ಮಾಡಿದ್ರು. ಮತ್ತೆಲ್ಲ ಇದ್ದು ನನಗೆಲ್ಲ ಅನುಭವಿಸ್ತು. ಬಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ನನಗೇನು ತೊಂದರೆ ಇಲ್ಲ. ಚೆನ್ನಾಗಿದ್ದರೆ ಸಾಕು ಅಂತ ನಾನು ದೇವರಲ್ಲಿ ಕೇಳ್ತೀನಿ. ಮಾತ್ರೆಗೂ ಒಂದೊಂದು ಮಾತ್ರೆಗೂ ನಮಗೆ ಆಂಬ್ಯುಲೆನ್ಸು, ಒಂದು ಆಂಬ್ಯುಲೆನ್ಸೇ ಕಳಿಸ್ಕೊಡಿ. ನಮ್ಮ ಏನಂದರೆ ಹುಡುಗನ ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ. ಅವ ಅಂಥದ್ದು ಇವರು ತುಂಬ ಇದು ಮಾಡ್ತಾ ಇದ್ದಾರೆ. 25 ಜನ, 35 ಜನ. ಆದರೆ ನೀವು ಶೇರ್ ಮಾಡಿ, ನೀವು ವಿಡಿಯೋನ ಮಾಡ್ತೀರಲ್ಲ, ಒಂದು ಆಂಬ್ಯುಲೆನ್ಸು ನಮಗೆ ಕಳಿಸ್ಕೊಡಿ ಆದಷ್ಟು ಬೇಗ. ನಾನು ಜೈ ಕರ್ನಾಟಕ ಮಾತೆ. ಸರ್, ನಮ್ಮ ಒಂದು ಆಶ್ರಮದಲ್ಲಿ ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಅದು ಇದು ಭೇದ ಭಾವ ಯಾವುದೂ ಕೂಡ ಇಲ್ಲ ಸರ್. ಯಾಕಂದರೆ ಸರ್ವ ಧರ್ಮವನ್ನು ಪ್ರೀತಿಸುವಂಥದ್ದು ನಮ್ಮ ಆಶ್ರಮದ ಮುಂದೆಗಡೆನೆ ನೀವು ಆಲ್ರೆಡಿ ನೋಡಿರ್ತೀರ, ಸರ್ವ ಧರ್ಮ ಸೌಧ ಅಂತೇಳಿ ಹಾಕಿದ್ದೀನಿ. ಇದು ನಿರಾಶ್ರಿತರಿಗೆ ಮಾತ್ರ ಸ್ವರ್ಗ ಸರ್. ಇವತ್ತು ನಮ್ಮ ಒಂದು ಆಶ್ರಮದಲ್ಲಿ ಇವರೊಬ್ಬರು ಮುಸ್ಲಿಂ ಬಾಂಧವರು, ಸೊ ಇಲ್ಲಿ ಬಂದು ಆಲ್ರೆಡಿ 1 ವರ್ಷ ಆಗಿದೆ ನಿಮಿಷ ಮಾಮು. ಸೊ ನೋಡ್ಬೋದು ಇಲ್ಲಿ ಎಷ್ಟೋ ಜನ ಮಾತಾಡೋರು, ನೋಡ್ಬೇಕು ಈ ವಿಡಿಯೋನ ಆದಷ್ಟು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇವಾಗ ಇವರಿಗೆ ಕಂಪ್ಲೀಟ್ ಆಗಿ ನೋಡಿ ಸರ್, ಇಲ್ಲಿ 2 ಕಣ್ಣುಗಳಿಲ್ಲ ಸರ್. ಓ ಮೈ ಗಾಡ್, ನೋಡಿ ಟಾರ್ಚರ್ ಮಾಡಿ ನೋಡಿ ಸರ್, 2 ಕಣ್ಣುಗಳಿಲ್ಲ. ಇವರನ್ನ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ 1 ವರ್ಷದ ಅಂದರೆ 6-7 ತಿಂಗಳ ಹಿಂದೆ ಇವ್ರನ್ನ ಬಿಟ್ಟೋಗಿರ್ತಾರೆ. ಅವ್ರನ್ನ ಕರ್ಕೊಂಡು ಬಂದು ಇವತ್ತು 6-7 ತಿಂಗಳಿಂದ ನಾನೇ ಪೋಷಣೆ ಮಾಡ್ತಿರೋದು, ನಮ್ಮ ಆಶ್ರಮದಲ್ಲೇ ಇರೋದು ಇವರು. ಎಷ್ಟೋ ಜನ ಹೇಳ್ತಾರೆ ಚೆನ್ನಾಗಿರೋರು ಇಟ್ಕೊಂಡ್ಬಿಟ್ಟಿದ್ದೀರಾ, ಚೆನ್ನಾಗಿರೋರು ಇದರಲ್ಲಿ. ಸೊ ನಮಗೆ ಆ ಥರ ಮಾತಾಡೋದಕ್ಕಿಂತ ಮೊದಲು ಫಸ್ಟ್ ಒಂದ್ಸತಿ ಬಂದು ನೋಡಿ ಅವ್ರನ್ನೆಲ್ಲ ಇಟ್ಕೊಳ್ಳಿ ಒಂದಿನ, ಇಲ್ಲ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ, ಒಂದು ವಾರ ಇಟ್ಕೊಂಡು ಸಾಕಿ. ಸೊ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಆ ರೀತಿ ಮಾತಾಡೋದಕ್ಕೆ ಮುಂಚೆ ನಮ್ಮ ಒಂದು ಆಶ್ರಮಕ್ಕೆ ಭೇಟಿ ಕೊಡಿ. ಯಾಕಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರ ಪಾದಗಳಿಗೆಲ್ಲ ನಾನು ನಮಸ್ಕಾರ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಈ ಥರ ಅನೇಕ ಜನರನ್ನ ಕರ್ಕೊಂಬಂದು ಸಾಕುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೊ ಇದೆಲ್ಲ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ದಯವಿಟ್ಟು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗಲ ಸೊಂಡೆಗುಪ್ಪದಲ್ಲಿದೆ. ಯಾರ್ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಜನಸ್ನೇಹಿ ಯೋಗೇಶ್ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಊಟ ತಿಂಡಿ ಎಲ್ಲ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಹೊರಗಡೆ. ಒನ್ ಟೈಮ್ ಊಟ ಆಗ್ತಾ ಇದ್ರ ಅಂತ ಮಾತಾಡ್ತಾ ಇದ್ರು. ಸಮುದ್ರ
ಹಂಗೊಂದಲ್ಲಿ ಮುಣ ಹಾಕ್ಬಿಡ್ಲಿ, ನನ್ಗೇನು ಚೆನ್ನಕೈತಿ. ಹೌದಾ? ಇವತ್ತು ತನ್ನ ಮಕ್ಳು ನೋಡ್ಕೊಂಬಲ್ಲ ಹಂಗೆ ನೋಡ್ಕೊಂತ ಡೊನ್ನೆ ಬಗ್ಗೆ ಯಾಕೋ ನೋವೆಗೆ ಅನ್ಬೇಕಪ್ಪ. ಆ